ನಮಸ್ಕಾರ ನಾಗೇಂದ್ರ ಅವರೇ ಮತ್ತು ಸುಚೀಂದ್ರ ಅವರೇ ನಮಸ್ಕಾರ ಜಯಸಂ ಮುಸರಿ ಅವರೇ ನಮ್ಮ ಚಿತ್ರಲೋಕ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಕೋರ್ತಾ ಇವತ್ತಿನ ದಿವಸ ನಾನು ಒಂದಷ್ಟು ವಿಚಾರಗಳನ್ನು ಅಂದ್ರೆ ನಿಮ್ಮ ತಂದೆಯವರಾಗಿರಬಹುದು ನಮ್ಮ ತಂದೆಯವರಾಗಿರಬಹುದು ನಾಟಕ ಕಾಲದಿಂದಲೂ ಇಬ್ರು ಸ್ನೇಹಿತರು ಆಮೇಲೆ ನಿಮ್ಮ ತಂದೆಯವರನ್ನ ನಾನು ಸರಿ ಸುಮಾರು ಒಂದು 5 ವರ್ಷದ ಹುಡುಗನಿಂದಲೂ ನೋಡ್ತಾ ಇದ್ದೆ ನಿಮ್ಮ ತಂದೆಯವರನ್ನ ನಮ್ಮ ತಂದೆಯವರು ಹೆಚ್ಚು ಕಡಿಮೆ ಅವರು ತಮ್ಮನ್ ತರನೇ ಅವರು ನೋಡ್ತಾ ಇದ್ರು ಅವರು ಯಾವತ್ತೂ ಇದನ್ನ ಮಾಡ್ತಾ ಇಲ್ಲ ಒಂದು ಶಿಷ್ಯನ ಒಂದು ಭಾವನೆಯಲ್ಲಿ ಇರ್ತಾ ಇದ್ರು ಈಗ ನಾನು ಕೆಲವಾರು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೋಸ್ಕರ ಬಂದಿದೆ ಅಂದ್ರೆ ನಾನು ನಮ್ಮ ತಂದೆಯವ್ರ ಬಗ್ಗೆ ಬಹಳಷ್ಟು ನಾನು ಮಾತಾಡಿದ್ದೆ ಇದೆ ಒಂದು ಚಿತ್ರಲೋಕಕ್ಕೆ ಈಗ ನಿಮ್ಮಲ್ಲೂ ಮಾತಾಡ್ಸ್ಲಿಕ್ಕೋಸ್ಕರ ಬಂದಿದ್ದೀನಿ ತಂದೆಯವರು ನಿಮ್ಮಗಳ ಜೊತೆ ಹೇಗೆ ಇರ್ತಾ ಇದ್ರು ಅಂದ್ರೆ ನಾನು ಹೇಳ್ತಿರೋದು ಈಗ ನಾಟಕ ಅಥವಾ ಚಿತ್ರೀಕರಣಕ್ಕೆ ಹೋಗಿ ಬಂದ ಮೇಲೆ ಅವರ ಸ್ವಭಾವಗಳು ಹೇಗಿರ್ತಾ ಇತ್ತು ಅವರ ಸ್ವಭಾವಗಳಂದ್ರೆ ಸಹಜವಾಗೇ ಇರ್ತಿದ್ರು ಸಿನಿಮಾದಲ್ಲಿ ಅವ್ರ ಸನ್ನಿವೇಶಗಳು ಬೇರೆ ಮನೆಯಲ್ಲಿ ಸನ್ನಿವೇಶಗಳು ಬೇರೆ ಇದು ಕುಟುಂಬ ಜೀವನ ಸಿನಿಮಾದಕ್ಕೆ ಇದಕ್ಕೂ ಹೋಲಿಸೋದು ಬೇಡ ಅಂತ ಇದ್ರು ತುಂಬಾ ನಮ್ಮ ತಂದೆಯವರು ಧೀರೇಂದ್ರ ಗೋಪಾಲ್ ತುಂಬಾ ಸರಳ ವ್ಯಕ್ತಿ ಯಾವತ್ತು ಅರ್ಭಟ ಮತ್ತು ಆಡಂಬರಕ್ಕೆ ಒತ್ತು ಕೊಟ್ಟಂತ ವ್ಯಕ್ತಿ ಅಲ್ಲ ಅದು ನಾಟಕ ರಂಗದಲ್ಲಿ ಇರ್ಬೋದು ಚಲನಚಿತ್ರ ರಂಗದಲ್ಲಿ ಇರ್ಬೋದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ಬೋದು ಬಹಳ ಸಿಂಪಲ್ ಪರ್ಸನ್ ಈಸ್ ವೆರಿ ಸಿಂಪಲ್ ಪರ್ಸನ್ ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ಬಿಡಿ ಅದನ್ನ ನಾನು ಚಿತ್ರಗಳಲ್ಲಾಗ್ಲಿ ನಾಟಕದಲ್ಲಾಗ್ಲಿ ಏನ್ ಪಾತ್ರ ಮಾಡ್ತಿದ್ದೆ ಅದೇ ರೀತಿನೇ ನಾನು ಜೀವನ ಮಾಡ್ಬೇಕಂತ ಯಾವತ್ತೂ ಹೋದಾರಲ್ಲ ಬಟ್ ಐ ಮೀನ್ಸ್ ಒಂದು ದೊಡ್ಡ ಜಮೀನ್ದಾರ್ ಇರ್ಬೋದು ಒಬ್ಬ ಊರ್ ಗೌಡನ್ ಪಾತ್ರ ಇರ್ಬೋದು ಒಬ್ಬ ದೊಡ್ಡ ಇಂಡಸ್ಟ್ರಿ ಓನರ್ ಇರ್ಬೋದು ಚಿತ್ರದಲ್ಲಿ ಆ ಥರ ಅವರು ನ್ಯಾಚುರಲ್ ಆಗಿ ಯಾವತ್ತಿಗೂ ಬಿಹೇವ್ ಮಾಡಿಲ್ಲ ಸರಳವಾಗಿ ಸಿಂಪಲ್ ಆಗಿ ಜೀವನ ಮಾಡ್ದಂತಾರ ಕಲೆನೇ ಬೇರೆ ನೈಜ ಜೀವನನೇ ಬೇರೆ ಆ ಥರ ಒಂದು ನೇಚರ್ ಇಟ್ಕೊಂಡು ಜೀವನ ಮಾಡುವಂಥ ವ್ಯಕ್ತಿ ಅವರು ಅದರಲ್ಲಿ ನಿಮ್ಮ ಪೂಜ್ಯ ತಂದೆ ಮುಸುರಿ ಕೃಷ್ಣ ಮೂರ್ತಿ ಅವರಂತ ನಮ್ಮ ನನಗೊಂಥರ ನಾನು ತಂದೆ ಸಮಾನ ನಾನು ಅವ್ರಿಗೆ ಮಗ ಅಂತ ಹೇಳ್ತಾ ಇದ್ರು ನಮ್ಮಅಮ್ಮನು ಭಾಳ ಸಂತೋಷ ಪಡ್ರು ಎಲ್ಲೋದ್ರೂ ನಿಮ್ಮ ತಂದೆಯವ್ರಿಗೆ ಯಾವ್ದಾದ್ರು ಚಿತ್ರೀಕರಣದ ಸಂದರ್ಭದಲ್ಲಿ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಸಿಕ್ಕಾಗ ಅಪ್ಪಾಜಿ ಅಂತ ನಮ್ಮ ತಂದೆ ತಾಯಿ ಇಬ್ರು ಅವ್ರಿಗೆ ಕಾಲಿಗೂ ನಮಸ್ಕಾರ ಮಾಡ್ರು ಅವರು ಅದೇ ರೀತಿನೇ ಮಗಳ ತರನೇ ಆಶೀರ್ವಾದ ಮಾಡ್ರು ಅದೊಂದು ನಾನು ಒಂದು ಯಾವ್ದೋ ಒಂದು ಸಂದರ್ಭದಲ್ಲಿ ಅದನ್ನ ನೆನಪಿಸ್ಕೊಂಡೆ ಇವತ್ತಿಗೆ ಅದನ್ನ ನಾನು ಭಾಳ ಇಷ್ಟಪಡ್ತೇನೆ ಆಮೇಲೆ ನಮ್ಮ ಪಡವರಹಳ್ಳಿ ಪಾಂಡವರು ಪುಟ್ಟಣಗಳ ನಿರ್ದೇಶಕರ ಚಿತ್ರ ಅದು ಅದರಲ್ಲಿ ಕನೆಕ್ಷನ್ ಕಾಳಪ್ಪ ಪಾತ್ರ ಇಂಥವ್ರು ಸಮಾಜದಲ್ಲಿ ಇದ್ದಾರೆ ನೀವು ಎಚ್ಚರಿಕೆಯಿಂದ ಇರ್ಬೇಕು ಅನ್ನೋ ಒಂದು ಸಂದೇಶನ ಪುಟ್ಟಣಗಳವರು ಜನತೆಗೆ ಕೊಟ್ಟಿದ್ರು ಅವಾಗ ಭಾಳ ಅತ್ಯದ್ಭುತ ಚಿತ್ರ ಅದು ಅದು ಯಾವ ರೀತಿಯಪ್ಪ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಹಿಂದೆ ಈ ಮದರ್ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಿತ್ತು ಸುನಿಲ್ ದತ್ತು ನರ್ಗಿಸ್ ಅವರು ಮೆಹಬೂಬ್ ಪ್ರೊಡಕ್ಷನ್ಸ್ ಅವರು ಆದ್ಮೇಲೆ ಅದ್ರ ನಂತರ ಶೋಲೆ ಇತ್ತು ಹಂಗೆ ದಕ್ಷಿಣ ಭಾರತದಲ್ಲಿ ಪಡವರಹಳ್ಳಿ ಪಾಂಡವರು ಅಂದ್ರೆ ಅದು ಶೋಲೆ ಮತ್ತು ಮದರ್ ಇಂಡಿಯಾ ಚಿತ್ರಕ್ಕೆ ಸಮಕಾಲೀನ ಚಿತ್ರ ಅಷ್ಟು ಭಾಳ ಪವರ್ಫುಲ್ ಚಿತ್ರ ಒಂದು ಸಾಮಾಜಿಕಕ್ಕೆ ಏನು ಕೊಡುಗೆ ಕೊಡಬೇಕು ಒಂದು ಜನತೆಗೆ ಏನು ಕೊಡಬೇಕು ಅನ್ನೋದನ್ನ ಪುಟ್ಟಣ್ಣ ಕನ್ನಡ ಭಾಳ ಆಳವಾಗಿ ಯೋಚನೆ ಮಾಡಿ ನಿರ್ದೇಶನ ಮಾಡಿದಂಥ ಚಿತ್ರ ಅದು ಇಂದಿಗೂ ಎವರ್ ಗ್ರೀನ್ ಮೂವೀಸ್ ಅವಲ್ಲ ಆಮೇಲೆ ನಾಗಕಳ ಬರುವ ತಿದ್ದೂರು ನಿರ್ದೇಶಕರದು ಆಮೇಲೆ ಜೋಸೆಫ್ ಮನ್ರು ಅವ್ರದ್ದು ಊರಿಗೆ ಉಪಕಾರಿ ಆಮೇಲೆ ನಾಗಾಭರಣ ಅವ್ರದ್ದು ಬಂಗಾರ ಜಿಂಕೆ ಬಂಗಾರ ಜಿಂಕೆ ಪಾತ್ರ ಅಂತೂ ಗವಿಯೊಳಗೆ ಸ್ವಾಮಿ ಆಗಿರ್ತಾರಲ್ಲ ಆ ಪಾತ್ರ ತುಂಬಾ ಇಷ್ಟ ಅದು ಆಮೇಲೆ ಈ ಹೈಸ್ಕೂಲಲ್ಲಿ ನಾನು ಸ್ಟಡಿ ಮಾಡುವಾಗ ನನ್ನ ಕೆಲವು ಸ್ನೇಹಿತರು ಆ ಚಿತ್ರದಲ್ಲಿ ಪಾತ್ರನ ಮಾಡಿದ್ರು ನಾಗಭೂಷಣ ಸ್ವಾಮಿ ಅಂತ ಒಬ್ರು ಇಲ್ಲಿ ಒಬ್ರದಾರ ಕಬಡ್ಡಿ ಕಾಳಿಂಗ್ ಅಂತ ಆ ಸ್ಕೂಲ್ನಲ್ಲಿ ಆ ಪಾತ್ರನ ಆ ಚಿತ್ರದ ಸನ್ನಿವೇಶನ ಪಾತ್ರ ಮಾಡಿ ತೋರಿಸಿದ್ರು ಬಂಗಾರ ಜಿಂಕೆ ಅದು ನನಗೆ ಇನ್ನೂ ಜ್ಞಾಪಕ ಇದೆ ತುಂಬಾ ಅಲ್ಲಿ ಇದ್ದಂಥ ಆಡಿಯನ್ಸ್ಗಳೆಲ್ಲ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಆಡಿಯನ್ಸ್ ಭಾಳ ಸಂತೋಷ ಪಟ್ರು ಅದೇ ಆ ಸಿನಿಮಾ ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು ನನಗೆ ಭಾಳ ಲೈಕ್ ಆಗಿತ್ತು ಅವು ಆಮೇಲೆ ಈಗ ನಿಮ್ಮ ತಂದೆ ಹೆಸರು ಧೀರೇಂದ್ರ ಗೋಪಾಲ್ ನಮ್ಮ ಜನಗಳಿಗೆ ತಮ್ಮ ಸಂಸಾರದ ಬಂದ್ರೆ ಅವರ ಸಂಸಾರದ ಬಗ್ಗೆ ತಿಳಿಸ್ಬಿಡು ತಾಯಿಯವರ ಹೆಸರೇನು ನಮ್ಮ ತಾಯಿ ಹೆಸರು ಅಂದ್ಬಿಡು ಸುನಂದಮ್ಮ ಅಂತ ಡಿ ಜೆ ಸುನಂದಮ್ಮ ಅಕ್ಕನ ಹೆಸರು ವಿದ್ಯಾವತಿ ಅಂತ ನೀವು ನರೇಂದ್ರ ನಾನು ಸುಚೀಂದ್ರ ಈಗ ನರೇಂದ್ರ ಮಿಸಸ್ ಹೆಸರು ಮಂಜುಳಾ ದೇವಿ ತಾವು ಯಾವಾಗ ಮದುವೆ ಆಗಿದ್ದು ನಮ್ದು 2012 ಏಪ್ರಿಲ್ 15 ತಮಗೆ ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು ಸರ್. 4 ಜನ. ಆಮೇಲೆ ಈಗ ಏನಾಗುತ್ತೆ, ಈಗ ಧೀರೇಂದ್ರ ಗೋಪಾಲ್ ಅಂದ ತಕ್ಷಣ ಜನಗಳ ದೃಷ್ಟಿನಲ್ಲಿ ಏನಾಗ್ತಿತ್ತು ಅಂದ್ರೆ ಕೆಟ್ಟವರು. ಅಂದ್ರೆ ಅವತ್ತಿನ ಕಾಲದಲ್ಲಿ ಅಂದ್ರೆ ನಾನು ಸಣ್ಣ ಹುಡುಗನಿಂದ ನೋಡ್ತಿರೋ ಪ್ರಕಾರ ಸಿನಿಮಾಗೆ ಹೇಗೆ ಇನ್ಸ್ಪೈರ್ ಆಗಿ ಹೋಗ್ತಿದ್ರು ಅಂದ್ರೆ ಖಳನಾಯಕನಾಗ್ಲಿ, ಖಳನಾಯಕನ ಜೊತೆ ಇರ್ತಕ್ಕಂಥ ಪಕ್ಕದ ಪಾತ್ರ ಚಮಚ ಅಂತಾನೆ ಕರಿಬಹುದು ಇವತ್ತಿಗೆ, ಅಂತ ಪಾತ್ರಗಳನ್ನ ನೋಡಿದಾಗ ಬೈಕಂಡು ಹೋಗ್ತಾ ಇದ್ದಂತ ಕಾಲನೂ ಇತ್ತು. ನಾ ಹೇಳೋ ಎಕ್ಸಾಂಪಲ್ ಏನಂದ್ರೆ, ಈಗ ನಮ್ಮ ತಂದೆಯವ್ರಿಗೆ ಸಾಕಷ್ಟು ಜನ ಪತ್ರಗಳ ಬರೆಯೋರು. ಅದು ಹೇಗೆ ಅಂದ್ರೆ, ಮುಸುರಿ ಕೃಷ್ಣಮೂರ್ತಿ ಬೆಂಗಳೂರು ಇಷ್ಟೇ ಹಾಕ್ತಾ ಇದ್ದಿದ್ದು ಅವತ್ತಿನ ದಿವಸ, ಅಡ್ರೆಸ್ ಯಾರಿಗೂ ಗೊತ್ತಾಗ್ತಿಲ್ಲ. ಅದು ಕರೆಕ್ಟ್ ಆಗಿ ಪೋಸ್ಟ್ ಮನ್ಸ್ ನಮ್ಮ ಮನೆಗೆ ಒಕ್ಲಿಪುರ ತಂದು ಕೊಡೋರು. ಏನಂದ್ರೆ ಬೈಕ್ ಕಳ್ತಿದ್ರು. ಆ ರೀತಿ ಯಾವ್ದಾದ್ರು ನಿಮ್ಮ ತಂದೆಯವ್ರಿಗೆ ಪತ್ರಗಳು ಬರೋದಾಗ್ಲಿ ಅಥವಾ ಜನ ನೋಡಿದ ತಕ್ಷಣ ಏನೇ ನೀನು ಅಂತ ಒಳ್ಳೆ ಕೆಟ್ಟವ್ ನೀನು ಆ ತರದ್ದು ಏನಾರ ಸನ್ನಿವೇಶ ನಿಮ್ಗೆ? ಸರ್, ಕೆಲವೊಂದು ಪತ್ರಗಳು ಬಂದಿದ್ದು ಅಭಿಮಾನಿಗಳದ್ದು. ಅವ್ರ ಅಭಿಮಾನನ ಯಾವ ರೀತಿ ವ್ಯಕ್ತಪಡಿಸ್ತಿದ್ರು ಅಂದ್ರೆ, ಆ ಸಿಂಹಜೋಡಿ ಚಿತ್ರ, ಬಡವರಳ್ಳಿ ಪಾಂಡವರು ಚಿತ್ರ ಅದು ರಿಲೀಸ್ ಆದಾಗ, ನಾಗಕಾಳ ಬರುವ, ಆಮೇಲೆ ಸಿಡಿದಿದ್ದ ಸೋದರ, ಇವೆಲ್ಲ ಚಿತ್ರ ರಿಲೀಸ್ ಆದಾಗ ಅವ್ರಿಗೆ ಅಭಿಮಾನದಿಂದ ಪತ್ರ ಬರೋದು. ಅದರಲ್ಲಿ ಅವ್ರು ಏನು ಮ್ಯಾಟರ್ ಮೆನ್ಷನ್ ಮಾಡ್ರ ಅಂದ್ರೆ, ಸರ್ ನೀವು ಅಣ್ಣವ್ರೆ, ಈ ಬೀದರ್, ಗುಲ್ಬರ್ಗ, ಬಿಜಾಪುರ, ಬೆಳಗಾವಿ, ಬಳ್ಳಾರಿ ಆ ಕಡೆಯಿಂದೆಲ್ಲ ಲೆಟರ್ಗಳು ಬರೋ ಅಭಿಮಾನಿಗಳು. ಸರ್ ನಿಮ್ಮ ಅವರು ಹೆಣ್ಮಕ್ಳು ಬರೋರು, ಕಾಲೇಜ್ ಸ್ಟೂಡೆಂಟ್ ಬರೋರು, ಕೆಲವರು ಯಜಮಾನರು ಬರೋರು. ಸರ್ ನಿಮ್ಮ ಪಾತ್ರ ನೋಡೋದು ಸರ್, ನನಗೆ ಆ ಪಾತ್ರ ನೋಡೋಕ್ಕೆ ನಿಮ್ಮ ಧ್ವನಿ ಮತ್ತು ಆ ಪಾತ್ರ ನಿಮ್ಗೆ ಭಾಳ ಭಯ ಆಗ್ತದೆ. ನಿಮ್ಮನ್ನು ಭೇಟಿ ಆಗ್ಬೇಕು, ಮಾತಾಡ್ಸ್ಬೇಕಂತವೆ, ಆದರೆ ನೀವು ಪ್ರತ್ಯಕ್ಷವಾಗಿ ನಿಮ್ಮನ್ನು ಭೇಟಿ ಆಗೋಕ್ಕಾಗಲ್ಲ, ಪತ್ರದ ಮುಖಾಂತರ ನಿಮ್ಮನ್ನು ನಾವು ಕನ್ಸಲ್ಟ್ ಮಾಡಿ ನಿಮ್ಮ ರಿಪ್ಲೈ ತರಿಸ್ಕೊಂತೇವೆ. ಯಾಕಂದರೆ ನಿಮ್ಮನ್ನು ನಾವು ನೀವು ನೋಡ್ರೆ ನಮ್ಗೆ ಹೆದರಿಕೆ ಆಗುತ್ತೆ, ನಿಮ್ಗೆ ಹೆಂಗಪ್ಪ ಭೇಟಿ ಆಗೋದು, ನಿಮ್ಗೆ ಹೆಂಗೆ ಮಾತಾಡ್ಸೋ ಅಂತ ಆ ಥರ ಎಲ್ಲ ಲೆಟರ್ಗಳೆಲ್ಲ ಬರೆದಿದ್ರು ಸರ್. ಆವಾಗ ನಮ್ಮ ಅಪ್ಪಾಜಿಗೆ ಏನು ಅದು ಅನಿಸೋದು ಅಂದರೆ, ಓ ನಿರ್ದೇಶಕರು ನನ್ನ ಪಾತ್ರನ ಚೆನ್ನಾಗಿ ತೆಗೆಸಿದ್ದಾರೆ, ನಾನಲ್ಲಿ ಪಾತ್ರ ಭಾಳ ಚೆನ್ನಾಗಿ ಅಭಿನಯಿಸಿದ್ದೀನಿ, ಅದಕ್ಕೆ ನನಗೆ ಈ ಥರ ಆಡಿಯನ್ಸ್ ನನಗೆ ರಿಪ್ಲೈ ಕೊಟ್ಟಿದ್ದಾರೆ, ಅಂದ್ರೆ ನಾನು ಮಾಡಿದ್ದು ಕೆಲಸದಲ್ಲಿ ನನಗೆ ಶ್ರದ್ಧೆಯನ್ನು ಮಾಡಿದ್ದೀನಿ, ನಂದು ಖಳನಾಯಕನ ಪಾತ್ರ ಇರ್ಬೋದು, ಹಾಸ್ಯ ಪಾತ್ರ ಇರ್ಬೋದು, ಅದು ಪ್ರೇಕ್ಷಕರಿಗೆ ಮನ ಮುಟ್ಟಿದೆ ಅನ್ನೋದು ನನಗೆ ಇಲ್ಲಿ ನನಗೆ ಆತ್ಮತೃಪ್ತಿ ಸಿಗ್ತದೆ. ನನಗೆ ಇದ್ರ ಮುಂದೆ ಯಾವ ಪ್ರಶಸ್ತಿನೂ ಬೇಡ, ಯಾವ ಆಸ್ತಿ ದುಡ್ಡು ಹಣನೂ ಬೇಡ ಅಂತ ನಾವು ಸ್ವಾಭಾವಿಕವಾಗಿ ಈ ಪ್ರೆಸ್ ರಿಪೋರ್ಟರ್ ಹತ್ರ, ಟಿ ವಿ ಮೀಡಿಯಾವ್ರ ಹತ್ರ, ಆಮೇಲೆ ಸ್ನೇಹಿತರ ಹತ್ರ ಎಲ್ಲ ಮಾತಾಡೋದು ಸರ್. ಅದು ಒಂದು ನಮಗೆ ತುಂಬ ಭಾಳ ಇಷ್ಟಪಡ್ತಿದ್ದ ಒಂದು ನೇಚರ್ ಅವರು. ಈಗ ನನಗಾದ ಅನುಭವದಲ್ಲಿ ಹೇಳಬೇಕು ಅಂದ್ರೆ, ನಾವು ತಂದೆನ ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ. ಹೇಗೆ ಅಂದ್ರೆ, ಶೂಟಿಂಗ್ ಹೋಗ್ಬಿಟ್ರೆ ತಿಂಗಳಗಟ್ಟಲೆ ಅಥವಾ 15 ದಿವಸ 20 ದಿವಸ ಮನೆಗೆ ಬರ್ತಿಲ್ಲ. ಆಮೇಲೆ ಎರಡೆರಡು ಪಿಕ್ಚರ್ ಒಟ್ಟೊಟ್ಟಿಗೆ ಬೆಂಗಳೂರು ಇದ್ರು ಶೂಟಿಂಗ್ ಮಾಡಿ ಯಾವಾಗಲೂ ಬರೋರು. ಈಗ ನಾವು ಏನ್ ಮಾಡ್ತಿದ್ವಿ, ನಾನು ನಮ್ಮ ಅಣ್ಣ ಗುರುದತ್ ಅವರು, ತಂದೆ ಬರೋದನ್ನ ಅವ್ರು ಎಷ್ಟೊತ್ತಿಗೆ ಬಂದ್ರು, ಅವರು ರಾತ್ರಿ ಮನೆಗೆ ಬಂದ ಮೇಲೆ ಅವ್ರಿಗೊಂದು ಅಭ್ಯಾಸ ಇತ್ತು. ನಮ್ಮ ತಂದೆಯವ್ರಿಗೆ ಮನೆಗೆ ಹೋದ ಮೇಲೆ ಒಂದು ಸ್ವಲ್ಪ ಏನಾದ್ರು ತಿಂದು ಮಲಗ್ತೀನಿ, ನನ್ನ ಹೆಂಡತಿ ಕೈ ಅಡಿಗೆ ಅನ್ನೋದು ಆತನ ಅವ್ರಿಗೂ ಒಂದು ಇತ್ತು. ಆಗ ನಾವು ನಮ್ಮ ತಂದೆಯವ್ರ ಜೊತೆ ಎದ್ದು ಕೂತ್ಕೊಂಡು ಅವ್ರ ಜೊತೆನಲ್ಲಿ ಒಂದ್ ಸ್ವಲ್ಪ ಮಾತಾಡಿದ್ವಿ. ಆ ರೀತಿ ನೀವ್ ಯಾವತ್ತಾದ್ರೂ ಪ್ರಾಕ್ಟೀಸ್ ಇಟ್ಕೊಂಡಿದ್ರ ತಂದೆ ಬರೋವರೆಗೂ? ಯಾಕೆಂದ್ರೆ ಅವಾಗ ಫಸ್ಟ್ ಏನಂದ್ರೆ ಮೊಬೈಲ್ ಇರ್ಲಿಲ್ಲ, ಪತ್ರದ ಮುಖಾನೇ ಕಮ್ಯುನಿಕೇಶನ್, ಲ್ಯಾಂಡ್ ಲೈನ್ ಕಡಿಮೆ ಇತ್ತು, ಎಲ್ಲ ಫೋನ್ ಎಲ್ಲವೂ ಕಮ್ಮಿನೇ ಇತ್ತು. ಸೊ ಈ ರೀತಿ ಏನಾದ್ರೂ ತಮ್ಗೆ ಅಂದ್ರೆ ಭಾಸ ಆಗಿತ್ತ, ತಂದೆನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ? ಈಗ ಅಪ್ಪಾಜಿ ಶೂಟಿಂಗು ಈಗ ಡ್ರಾಮಾಗೆ ಹೋಗ್ತಿದ್ರಲ್ಲ, ಬೆಂಗಳೂರು, ಮೈಸೂರು, ಮಡ್ರಾಸು, ಹೈದ್ರಾಬಾದ್ ಈ ಥರ ಎಲ್ಲ ಶೂಟಿಂಗ್ ಇರ್ತಿದ್ವು, ಕೇರಳ, ಮಂಗಳೂರು ಆ ಥರ. ಆಮೇಲೆ ಡ್ರಾಮಾಗಳು ಬಂದರೆ ಈ ಕಡೆ ಉತ್ತರ ಕರ್ನಾಟಕ ಭಾಳ, ಧಾರವಾಡ, ಬೆಳಗಾಮು. ಅದೇ ನಾನು ಒಂದು ಅವ್ರದ್ದು ಕೇಳ್ಪಟ್ಟಿದ್ದೆ, ಮುದುಕನ ಮದುವೆ ಬಂಡಮಡಿ ಮಗ. ಅದನ್ನ ಆಕ್ಚುಲಿ ಟೈಟ್ಲ್ ಮುದುಕನ ಮದುವೆಯಿಂದ ಅದನ್ನ ಟೈಟ್ಲ್ ಇಟ್ಟಾರ ಅಪ್ಪಾಜಿನ, ಪಿ ಬಿ ದುದುರ್ಗೆ ಅವ್ರದ್ದು ಪರ್ಮಿಷನ್ ತಗೊಂಡೆ ಅದನ್ನ ಟೈಟ್ಲ್. ಬಹಳ ಒಳ್ಳೆ ಡ್ರಾಮಾ ಸರ್ ಅದು. ಆದ್ರೆ ಈಗ ಅವರು ಏನ್ ಮಾಡ್ತಿದ್ರು ಅಂದ್ರೆ, ಲೆಟರ್ ಬರ್ತಿದ್ರು ಸರ್ ನಮ್ಮ ಫ್ಯಾಮಿಲಿಗೆ, ಅಮ್ಮಂಗೆ, ನಾನು ಇಷ್ಟು ದಿವಸ ಆಗ್ಬೋದು, ಇಂಥ ತಾರೀಕು ಬರ್ತಿದ್ದೀನಿ, ನಿಮ್ಗೆ ಏನಾದ್ರು ಹಣದ ಅವಕಾಶ ಇದ್ರೆ ನಾನು ಮನಿ ಆರ್ಡರ್ ಮಾಡ್ತೇನೆ. ನಮ್ಮ ತಾಯಿ ಅವ್ರು ಕಳ್ಸಿದಂತ ದುಡ್ಡಲ್ಲೇ ಹೆಂಗೋ ಮನೆತನ ಜೀವನ ನಡ್ಕೊಂಡು ಹೋಗ್ತಿದ್ರು. ನಮ್ ಸ್ಕೂಲಿಗೆ ಸೇರ್ಸೋದು, ಫೀಸ್ ಕೊಡೋದು, ಬುಕ್ಸ್, ಬಟ್ಟೆ ಎಲ್ಲ ಕೊಡ್ಸೋದು ಮಾಡ್ತಿದ್ರು. ನಮ್ಗೆ ತೊಂದರೆ ಏನು ಮಾಡಿದ್ರು ಸರ್, ಅವ್ರು ಕಷ್ಟಪಟ್ಟು ನಮ್ಮನ್ನ ಚೆನ್ನಾಗಿ ಸಾಕಿದಾರೆ ಸರ್ ನಮ್ಮ ತಂದೆ ತಾಯಿ. ಅದು ನಮ್ಗೆ ಯಾವಾಗಲೂ ಆತ್ಮತೃಪ್ತಿ ಸರ್. ಅದು ಅದರಿಂದ ನಾವು ಇದು ಮಾಡ್ತೇವೆ. ಬಟ್ ಏನಪ್ಪಾ ಅಂದ್ರೆ, ನಮಗೆ ನಮ್ಮ ಅಪ್ಪಾಜಿಗೆ ಲೆಟರ್ ಬರ್ದಾಗ ನಮ್ಮ ಅಮ್ಮಂಗೂ ನಮಗೆ ಭಯ ಸರ್. ಅವಾಗ ಏನಪ್ಪಾ ಅಂದ್ರೆ, ನೀಟ್ನೆಸ್ ಇರಬೇಕು ನಾವಾದಷ್ಟು ನಾವು ಬಹಳ ಸ್ವಚ್ಛವಾಗಿರಬೇಕು ನೀಟ್ನೆಸ್ ಇರಬೇಕು ಮನೆ ಪರಿಸರ ಕ್ಲೀನ್ ಇರಬೇಕು ಫರ್ನಿಚರ್ ಆಗಲಿ ಅವರ ಗ್ರೌಂಡ್ ಏನು ಫೋಟೋಸ್ ಮೇಲೆ ಧೂಳು ಇರಬಹುದು ಇದೆಲ್ಲ ಕ್ಲೀನ್ ಇರಬೇಕು ಆಮೇಲೆ ನೀವು ಒಳ್ಳೆದನ್ನ ಯೋಜನೆ ಮಾಡಿ ಒಳ್ಳೆದನ್ನ ಜೀವನ ಮಾಡಬೇಕು ಒಳ್ಳೆದನ್ನ ಬೆಳೆಸಬೇಕು ಅಂತ ನೀತಿ ಪಾಠ ಒಂದು ರೀತಿ ನೀತಿ ಕಲಿಸೋರು ನಮಗೆ ಶ್ರೀಮಂತರಾಗೋದು ಅದು ದೈವಚ್ಛೆ ಸರ್ ಹಣೆ ಬರ ಸರ್ ಅದು ಯಾರು ಬಟ್ ಅದನ್ನ ಶ್ರೀಮಂತರಾಗಬೇಕಂತ ನಾವು ಕೆಟ್ಟ ದಾರಿ ತುಳಿಬಾರ್ದು ಅಲ್ಲ ನಿಜ ಹೇಳಬೇಕು ಅಂದ್ರೆ ಧೀರೇಂದ್ರ ಗೋಪಾಲ್ ಅವರು ಶ್ರೀಮಂತರೇ ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಆಲ್ಮೋಸ್ಟ್ ಒಂದು 5 ಕೋಟಿ ಕನ್ನಡ ಜನಗಳ ಹೃದಯದಲ್ಲಿ ಇದ್ರು ಆ ಶ್ರೀಮಂತಗೆ ಎಷ್ಟು ಜನಕ್ಕೆ ಸಿಕ್ಕತ್ತೆ ನಿಜ ಸರ್ ಎಷ್ಟು ಜನಕ್ಕೆ ಸಿಕ್ಕತ್ತೆ ಆ ಶ್ರೀಮಂತ ಅವರು ಮಾಡಿದಂತ ಆಡಿಯೋ ಕ್ಯಾಸೆಟ್ಸ್ ಡ್ರಾಮಾ ಕ್ಯಾಸೆಟ್ಸ್ ಪ್ರತಿಯೊಬ್ಬರು ಮನೇಲಿ ಇದೆ ಸರ್ ಒಬ್ಬೊಬ್ರು ಅದು ಟೇಪ್ ರೆಕಾರ್ಡರ್ ಆ ರಿಪೇರಿ ಮಾಡ್ಸಕ್ ಟೈಮ್ ಇರ್ತದಲ್ಲ ಅಂತ ಅಭಿಮಾನಿಗಳಿಗೆ ಹೊಸತ್ತೊಂದು ಹಾಕ್ತಿದ್ರಂತ ಕ್ಯಾಸೆಟ್ಸ್ ಅಷ್ಟು ಯಾಕಂದ್ರೆ ನಾನು ಅದು ರಿಪೇರಿ ಮಾಡ್ಸೋದ್ರೊಳ ಕ್ಯಾಸೆಟ್ ಖಾಲಿ ಆಗ್ಬಿಡ್ತಾವೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೊಸ ಟೇಪ್ ರೆಕಾರ್ಡರ್ ತಂದ್ಬಿಡ್ರಂತ ಸ್ವಲ್ಪ ಕೆಟ್ಬಿಟ್ರೆ ಟೇಪ್ ರೆಕಾರ್ಡರ್ ಮೂಲೆಗೆ ಇಟ್ಬಿಡೋದು ಅದನ್ನ ಸರಿ ಮಾಡ್ಸಕ್ ಕೊಡ್ದ ಹೊಸ ತಂದ್ಬಿಡ್ತಾರಂತ ಇಂಥ ಎಷ್ಟೋ ಅಭಿಮಾನಿಗಳು ನಮಗೆ ಭೇಟಿಯಾಗಿದ್ದಾರೆ ನಮಗೆ ಅದನ್ನ ವಿವರಣೆ ಕೊಟ್ಟಿದ್ದಾರೆ ಆಮೇಲೆ ಲೆಟರ್ ಬರ್ತಿದಾರೆ ಆತರ ಸರ್ ನಿಮ್ದು ಪ್ರತಿಯೊಂದು ಕ್ಯಾಸೆಟ್ ಇದೆ ಸರ್ ನಮ್ಮ ಮನೇಲಿ 3-4 ಟೇಪ್ ರೆಕಾರ್ಡರ್ ಇಟ್ಟಿರ್ಬೇಕು ನಿಮ್ದು ನಮ್ಗೆ ಧ್ವನಿ ಕೇಳಕ್ಕೆ ಒಂಥರ ಸಂತೋಷ ಅದನ್ನ ನಾವು ಫಾಲೋ ಮಾಡ್ತೇವೆ ಅಂತ ಎಷ್ಟೋ ಜನ ಅದನ್ನ ಬರ್ತಿದ್ರಲ್ಲ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಸರ್ ಆತರ ಎಲ್ಲ ಕೇಳಿ ಏನಾಯ್ತು ಅಂತ ಒಂದು ಪೇರೆಂಟ್ಸ್ ಅಲ್ಲಿ ಹೊಟ್ಟೆಲ್ ಹುಟ್ಟಿರೋದು ನಮ್ಗಳ ಸೌಭಾಗ್ಯ ಹೌದು ಸರ್ ಖಂಡಿತ ಸರ್ ಸತ್ಯ ನಮ್ಗಳ ಸೌಭಾಗ್ಯ ಅದು ಇಲ್ಲಿ ಏನಾಯ್ತು ಆಸ್ತಿ ಎಷ್ಟು ಉಳಿಸ್ಬಿಟ್ಟು ಹೋದ್ರು ಅನ್ನೋದಕ್ಕಿಂತ ಅವ್ರ ಹೆಸರು ಹೇಳ್ಕೊಂಡು ನಾವಿನ್ನೂ ಎಷ್ಟು ಬದುಕ್ತಿದೀವಿ ಅನ್ನೋದು ನಮ್ಗೆ ಮುಖ್ಯ ಆಯ್ತು